ಹಿಂದೂ ಸಂಘಟನೆಯ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬಜರಂಗ ದಳದವರು ಸಿಎಂ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರ ಸತ್ ಹೋಗಿದೆ. ಹಲಾಲ್ ಸರ್ಟಿಫಿಕೇಟ್ ಪತಂಜಲಿ ಅದಾನಿ ತಗೊಂಡಿಲ್ವಾ? ಇಸ್ಲಾಂ ದೇಶಗಳಿಂದ ಬಂದಿರುವ ಇಂಧನ ಪೂರೈಕೆ ನಿಲ್ಲಿಸಲಿ. ದಮ್ ಇಲ್ಲದ ಸರ್ಕಾರ ಕೆಲಸಕ್ಕೆ ಬಾರದ ವಿಚಾರವನ್ನ ತಂದಿಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಸೂತ್ರದ ಗೊಂಬೆಯಾಗಿದ್ದಾರೆ. ಸಿಎಂ ಬೊಮ್ಮಾಯಿ ಮೂಕ ಬಸವ ಆಗಿದ್ದಾರೆ. ಶಬ್ದ ನಿಯಂತ್ರಣ ಆದೇಶ ಎಲ್ಲ ಧರ್ಮಗಳಿಗೆ ಅನ್ವಯಿಸುತ್ತೆ. ಹಿಂದೂ ಸಂಘಟನೆಯ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿ. ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ. ಮುಖ್ಯಮಂತ್ರಿಗಳು ಇದರ ಎಲ್ಲ ಗೊತ್ತಾಗ್ತಾ ಇಲ್ಲ. ನನಗೇನೋ ಅನುಮಾನ ಬರ್ತಾ ಇದೆ, ಈ ಬಜರಂಗ ದಳ ಸಂಘಟನೆಯವರ ನಮ್ಮ ಮುಖ್ಯಮಂತ್ರಿಗಳು, ದೇ ಆರ್ ಡಿಕ್ಟೇಟಿಂಗ್ ಟರ್ಮ್ಸ್ ಆನ್ ದ ಗೌರ್ಮೆಂಟ್. ಏನು ಇವರಿಗೇನು ಅಷ್ಟು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ವಾ ಈ ಸರ್ಕಾರಕ್ಕೆ? ಬೆಲೆ ಏರಿಕೆ ಬಗ್ಗೆ ಮಾತಾಡಲಿ, ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡಲಿ. ಸಿರ್ಸಿನಲ್ಲಿ ಪೆಟ್ರೋಲ್ 111 ರುಪೀಸ್. ವೇರ್ ಇಸ್ ಸಿಎಂ? ವೇರ್ ಇಸ್ ಗೌರ್ಮೆಂಟ್? ಇವತ್ತು ಎಲ್ ಪಿ ಜಿ 1000 ರೂಪಾಯಿ ದಾಟಿದೆ. ಎಲ್ಲಿದ್ದಾರೆ ನಿಮ್ಮ ಡಬಲ್ ಇಂಜಿನ್ ಸರ್ಕಾರ? ಅದ್ರ ಬಗ್ಗೆ ಮಾತಾಡ್ರಿ, ಉದ್ಯೋಗದ ಬಗ್ಗೆ ಮಾತಾಡ್ರಿ. ಅಂದರೆ ಹಲಾಲ್ ಇಟ್ಕೊಂಡಿದ್ದಾರೆ? ಹಲಾಲ್ ಸರ್ಟಿಫಿಕೇಶನ್ ಪತಂಜಲಿ ಅವ್ರು ತೊಗೊಂಡಿಲ್ವಾ? ಅದಾನಿ ಅವ್ರು ತೊಗೊಂಡಿಲ್ವಾ? ಅಂಬಾನಿ ಅವ್ರು ತೊಗೊಂಡಿಲ್ಲ? ಬಿಟ್ಬಿಡಿ ವ್ಯವಹಾರ. ಈ ಬಿ ಜೆ ಪಿ ಎಲ್ಲ ಕಾರ್ಯಕರ್ತರು, ಬಜರಂಗದಲ್ಲಿ ಎಲ್ಲ ಕಾರ್ಯಕರ್ತರು ಪೆಟ್ರೋಲ್ಗಳು ಹಾಕೋದು ನಿಲ್ಲಿಸಿ, ಡೈಸೆಲ್ ಹಾಕೋದು ನಿಲ್ಲಿಸಿರಿ. ಅದೆಲ್ಲ ಇಸ್ಲಾಮಿಕ್ ಕಂಟ್ರಿಯಿಂದಲ್ಲ ತೋರಿಸಿ, ಇಲ್ಲಿ ನಿಮ್ಮ ಅಸ್ತಿ ಹಿಂದುತ್ವ ತೋರಿಸಿ. ಲೌಡ್ ಸ್ಪೀಕರ್ ಬಗ್ಗೆ ಇವ್ರು ಮಾಡಬೇಕಂದ್ರೆ ಮಾಡಲಿ ಅಭಿಯಾನ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ನಾಮ್ಸ್ ಇದೆ, ಸುಪ್ರೀಂ ಕೋರ್ಟ್ದು ಒಂದು ಆದೇಶ ಇದೆ, ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿ. ಅದು ಭಾಳ ಸ್ಪಷ್ಟವಾಗಿ ಚರ್ಚಿಗೆ ಏನು ಮಾಡಬೇಕು, ಮಂದಿರಿಗೆ ಏನು ಮಾಡಬೇಕು, ಮಸೀದಿಗೆ ಏನು ಮಾಡಬೇಕು, ಇದೆ ಅಲ್ಲ, ಇಂಪ್ಲಿಮೆಂಟ್ ಮಾಡಿ. ಈ ಜುಡಿಷಿಯಲ್ ಇಂಟರ್ವೆನ್ಷನ್ ಯಾವಾಗ ಬೇಕಾಗುತ್ತೆ? ಯಾವಾಗ ಗೌರ್ಮೆಂಟ್ ಫೇಲ್ಸ್ ಇನ್ ಪಾಲಿಸೀಸ್. ಗೌರ್ಮೆಂಟ್ ಹ್ಯಾಸ್ ಫೇಲ್ಡ್ ಇನ್ ಇಟ್ಸ್ ಪಾಲಿಸಿ. ಅದಕ್ಕೆ ಎಲ್ಲದಕ್ಕೂ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಬಸವಣ್ಣನವರು ಮೂಕರಾಗ್ಬಿಟ್ಟಿದ್ದಾರೆ. ಅದಕ್ಕೆ ಇವೆಲ್ಲ ನಡೀತಾ ಇರೋದು ನಮ್ಮ ರಾಜ್ಯದಲ್ಲಿ. ಆರ್ಥಿಕವಾಗಿ ಪ್ರಗತಿ ಇರುವಂಥ ರಾಜ್ಯ. ಮೊನ್ನೆ ಕೆ ಟಿ ಆರ್ ಅವ್ರು ಏನು ಹೇಳಿದ್ರು, ಎಲ್ಲ ಐ ಟಿ ಕಂಪನಿಗಳು ಬಂದ್ಬಿಡಿ ಹೈದರಾಬಾದಿಗೆ, ವಿ ಹ್ಯಾವ್ ಬೆಟರ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಏನು? ಸಾಮರಸ್ಯದ ಒಂದು ವಾತಾವರಣ ಇದೆ, ಬಂಡವಾಳಕ್ಕೆ ಒಂದು ವಾತಾವರಣ ಇದೆ, ಉದ್ಯೋಗಕ್ಕೆ ಒಂದು ವಾತಾವರಣ ಇದೆ, ಬನ್ನಿ ನಮ್ಮ ಹತ್ರ ನಾವು ಮಾಡಿಕೊಡ್ತೀವಿ ಅಂತ. ಕೆಲಸಕ್ಕಿರಲಾರ್ದು ಇವರು ಇದು ತಂದಿಟ್ಟಿದ್ದಾರೆ ಅಷ್ಟೇ. ಸಾಧನೆ ಇಲ್ಲ. ಅಜಯ್ ಸಿಂಗ್ ಅವ್ರು ಹೇಳ್ದಂಗೆ ಸಾಧನೆ ಶೂನ್ಯ. ಬಸವರಾಜ ಬೊಮ್ಮಾಯಿ ಅವರು ಆರ್ ಎಸ್ ಎಸ್ ಅವರು ಕೈಗೊಂಬೆ ಆಗಿಬಿಟ್ಟಿದ್ದಾರೆ, ಮೂಕ ಬಸವ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಇವೆಲ್ಲ ನಡೀತಾ ಇರೋದು. ಸುಮ್ಮನೆ ಆಗಿಲ್ಲ, ಕೈ ಆಗಿಲ್ಲ, ಬಿಟ್ಟು ಕೊಟ್ಬಿಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.